ಸುಮಾರು ವರ್ಷದ ನಂತರ ಕಲಿತ ಕಾಲೇಜ್ ಹತ್ರ ಬಂದೆ. ಗೇಟ್ ನುಗ್ಗುವಾಗ ಐ ಡಿ ಕೇಳೋರು ಯಾರೂ ಇರಲಿಲ್ಲ. ಇನ್ನು ಒಳಗೆ ಬಂದು ನೋಡುವಾಗ ಕಾಲೇಜ್ ಪೇಂಟ್ ಚೇಂಜ್ ಆಗಿತ್ತು, ಯೂನಿಫಾರ್ಮ್ ಕಲರು ಚೇಂಜ್ ಆಗಿತ್ತು. ಎಕ್ಸಾಮ್ ಮುಗಿಸಿ ಓಡಾಡ್ತಿದ್ದ ಮಕ್ಕಳನ್ನು ನೋಡಿದರೆ ಅಯ್ಯೋ ಈ ಲೈಫ್ ಕೊಡುವ ಎಕ್ಸಾಮ್ ಬದಲು ಅವತ್ತಿನ ಕಾಲೇಜ್ ಎಕ್ಸಾಮೇ ಅಡ್ಡಿ ಇರಲಿಲ್ಲಲ್ಲಪ್ಪ ಅಂತ ಅನಿಸಿತ್ತು. ಕಾಲೇಜ್ ಫ್ರೆಂಡ್ಸ್ ಒಟ್ಟಿಗೆ ಕೂತು ಹರಟೆ ಹೊಡಿತಿದ್ದ ಜಾಗ ಬಿಕೋ ಅನಿಸಿದ್ರೆ ಇಲ್ಲೇ ನಮ್ಮ ಪಾರ್ಕ್ ಥರ ಇದ್ದ ನಮ್ಮ ಮರಗಿಡಗಳೆಲ್ಲ ಹೋಗಿ ಹೊಸ ಬಿಲ್ಡಿಂಗಿಗೆ ರೆಡಿಯಾಗಿತ್ತು. ಲೈಫ್ನ ತುಂಬ ಕಲರ್ಫುಲ್ ಮಾಡಿದ ನಮ್ಮ ಕಾಲೇಜ್ ಡಿ ಡೆಕೋರೇಷನ್ ಹಾಗೆ ಬಾಕಿ ಇದ್ದರೆ ಹಳೆಯ ನೆನಪುಗಳು ಮಾತ್ರ ಒಂದು ಗಳಿಗೆ ಕಣ್ಮುಂದೆ ಹಾಗೇ ಬಂದವು. ಕಾಲೇಜ್ ಕ್ರಶ್ ನಿಲ್ತಿದ್ದ ಜಾಗ ಒಂದು ಕಡೆ ಆದರೆ ಕ್ಲಾಸಿಗೆ ಬಂಕ್ ಮಾಡಿ ಕಲ್ಚರಲ್ ಆ್ಯಕ್ಟಿವಿಟಿ ಆ ಆ್ಯಕ್ಟಿವಿಟಿ ಈ ಆ್ಯಕ್ಟಿವಿಟಿ ಅಂತ ಹೇಳಿ ಬರ್ತಿದ್ದ ಜಾಗ ಇನ್ನೊಂದು ಕಡೆ. ಕಾಲೇಜ್ ಟೀಚರ್ಸ್ ನಮ್ಮನ್ನು ಮರ್ತಿರ್ಬೋದು, ಆದರೆ ಕ್ಯಾಂಟೀನ್ ಅಣ್ಣ ನಮ್ಮನ್ನು ಮರ್ತಿರಲಿಲ್ಲ. ಯಾಕಂದರೆ ಕ್ಲಾಸ್ಗಿಂತ ಜಾಸ್ತಿ ಕ್ಯಾಂಟೀನಲ್ಲಿ ತಾನೇ ಇದ್ದದ್ದು. ಅವತ್ತು ಉಪ್ಪು ಖಾರ ಕಮ್ಮಿ ಅನಿಸ್ತಿದ್ದ ಅಡುಗೆ ಇವತ್ತು ನನಗೆ ಅಮೃತ ಸಂತೆ ಅನಿಸಿತ್ತು. ಸ್ಟಾಫ್ ರೂಮ್ ಹತ್ರ ಹೋಗುವಾಗ ಯಾವತ್ತು ಭಯ ಆಗ್ತಿತ್ತು, ಇವತ್ತು ಮಾತ್ರ ಒಂದು ಟೀಚರ್ ಆದರೂ ಕಣ್ಮುಂದೆ ಸಿಗಲಿ ಅಂತ ಅನಿಸಿತ್ತು. ಧನ್ಯವಾದ ಹೇಳಲಿಕ್ಕಿದ್ರೆ ಟೀಚರ್ಸಿಗೆ ಹೇಳಿ, ಮಿಸ್ ಮಾಡಲಿಕ್ಕಿದ್ರೆ ಕಾಲೇಜ್ ಫ್ರೆಂಡ್ಸಿಗೆ ಮಿಸ್ ಮಾಡಿ, ಎಂಜಾಯ್ ಮಾಡಲಿಕ್ಕಿದ್ರೆ ನಿಮ್ಮ ಕಾಲೇಜ್ ಲೈಫ್ ಈ ಕ್ಷಣವನ್ನು ಎಂಜಾಯ್ ಮಾಡಿ, ಯಾಕಂದರೆ ಈ ದಿನ ಮತ್ತೆ ಬರೋದೇ ಇಲ್ಲ, ಖಂಡಿತ ಇಲ್ಲ. ಓಕೆ, ಬಾಯ್.